ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಸಾರವುಳ್ಳ ಅಮ್ಮುಗ್ ವಾರ್ತೆಗಳಿಗೆ ಸ್ವಾಗತ ನನ್ನ ನಿಸರ್ಗ ಈಗ ಹೆಡ್ಲೈನ್ಸ್ ಹಾಸನ ಕ್ಷೇತ್ರದಲ್ಲಿ ದೇವೇಗೌಡರೇ ಅಂತಿಮವಾಗಿ ನಿರ್ಧರಿಸುತ್ತಾರೆ ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಭಿಪ್ರಾಯ ಜಿಲ್ಲೆಯ ನಾಲ್ವರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಮಾರಂಭ ಪ್ರಶಸ್ತಿ ವಿತರಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಅಗೋಚರ ಕಾಯಿಲೆಗೆ ಜಾನುವಾರುಗಳ ಸಾವು ಆತಂಕದಲ್ಲಿರುವ ರೈತರು ಮತ್ತು ಆರೋಗ್ಯ ಸಿಬ್ಬಂದಿ ಸ್ಥಳಕ್ಕೆ ಶಾಸಕ ಕುಮಾರಸ್ವಾಮಿ ಭೇಟಿ ಗಂಡಸಿಯಲ್ಲಿ ಪಂಚರತ್ನ ಯಾತ್ರೆಗೆ ಭವ್ಯ ಸ್ವಾಗತ ಬೃಹತ್ ಹಾಲುಗೆಡ್ಡೆ ಹಾರ ಸಮರ್ಪಣೆ ಮಾಜಿ ಸಿಎಂ ಜೊತೆ ಶಾಸಕ ಬಾಲಕೃಷ್ಣ ಸೂರಜ್ ರೇವಣ್ಣ ಭಾಗಿ ಕರ್ನಾಟಕ ರಕ್ಷಣಾ ವೇದಿಕೆಗೆ 25 ವರ್ಷ ಹಲವು ಸಾಂಸ್ಕೃತಿಕ ಸಮಾರಂಭ ಕಾರ್ಯಕ್ರಮ करवे तालूक अध्यक्ष चंद्रशेखर वार्ते विवर यारू बेकादरू एल्ली बेकादरू निल्व हक्कु संविधान चुनाव सोलु गेलुवु मुख्य माजी मुख्यमंत्री एच्डी कुमारस्वामी चन्नरायपट्टण तालूकिन वडरहळ्ळियल्लि माजी सीएं कुमारस्वामी माध्यमदोळंदिगे मातनाडि रामनगरदिंद संसद डिके सुरेश स्पर्धे विचार कुरितु तम्म अभिप्राय व्यक्तपडिसिदरु ರಾಜಕೀಯದ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿಗೆ ಬೇಕಾದರೂ ನಿಲ್ಲಬಹುದು ಅವರು ಇಲ್ಲಿ ಏಕೆ ಬರ್ತಾರೆ ಇಲ್ಲಿ ಯಾಕೆ ನಿಲ್ತಾರೆ ಇದೆಲ್ಲ ಹೇಳುವುದು ಬಾಲಿಶ ಇಳಿಕೆ ಆಗುತ್ತೆ ಅದರಿಂದ ಅವರು ನಿಲ್ಲುವುದು ಅವರ ಪಕ್ಷಕ್ಕೆ ಸೇರಿದ್ದು ಎಂದು ಉತ್ತರಿಸಿದರು ಪಂಚರತ್ನ ಯಾತ್ರೆಯಲ್ಲಿ ಮಾರ್ಚ್ 18 ಖಾಲಿ ಇದೆ ಮಾರ್ಚ್ 18 ಕ್ಕೆ ಹಲವಾರು ಕಡೆ ಡಿಮ್ಯಾಂಡ್ ಇದೆ ಕಡೂರು ಕಿಯಾರಪೇಟೆ ಪಿರಿಯಾಪಟ್ನಾ ಕೇಳ್ತಿದ್ದಾರೆ ನೋಡೋಣ ಯಾವ ತರ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಪಕ್ಷದ ಕಚೇರಿಯಲ್ಲಿ ನೋಡೋಣ ಎಂದರು ಹಾಸನದಿಂದ ಇನ್ನು ಏನು ಡಿಮ್ಯಾಂಡ್ ಮಾಡಿಲ್ಲ ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ವಿಚಾರದ ಬಗ್ಗೆ ಕೇಳಿದಾಗ ರಾಮನಗರ ಒಂದೇ ಅಳತೆಗೋಲು ಮಂಡ್ಯದು ಅಳತೆಗೋಲು ಅದೆ ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದು ಎಂದರು ನಮ್ಮ ಪಕ್ಷದ ಚುನಾವಣೆ ಗೆಲುವಿಗೆ ನಮ್ಮ ಅಭ್ಯರ್ಥಿ ಯಾರು ಹಾಕಬೇಕು ಎನ್ನುವುದು ಮತ್ತು ಬೇರೆ ವಿರೋಧಿಗಳಲ್ಲಿ ಯಾರು ನಿಲ್ತಾರೆ ನಿಲ್ಲಲ್ಲ ಅನ್ನೋದು ನಮಗೆ ಸಂಬಂಧವಿಲ್ಲ ಅವರವರ ಪಕ್ಷಕ್ಕೆ ಸೇರಿದಂತದ್ದು ಮಂಡ್ಯ ಟಾರ್ಗೆಟ್ ಮಾಡಲು ಕಾರಣ ಕಳೆದ ಚುನಾವಣೆಯಲ್ಲಿ 7ಕ್ಕೆ 7 ಗೆದ್ದಿವೆ ಜನತೆ ಆಶೀರ್ವಾದ ಮಾಡಿದರೆ ಹಾಸನ ಜಿಲ್ಲೆಯಲ್ಲೂ 6 ಕ್ಷೇತ್ರಗಳಲ್ಲೂ ಗೆದ್ದಿದ್ದಾರೆ ಈ ಎರಡು ಜಿಲ್ಲೆಗಳ ಬಗ್ಗೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಜೆಡಿಎಸ್ ಭದ್ರಕೋಟೆ ಒಡೆಯಬೇಕು ಅಂತ ಇದೆ ಎಂದು ಹೇಳಿದರು 18 ಕ್ಕೆ ಹಲವಾರು ಕಡೆ ಡಿಮ್ಯಾಂಡ್ ಇದೆ ಕಡೂರನ ಕೇಳ್ತಾ ಇದ್ದಾರೆ ಕೆಆರ್ಪೇಟೆಲ್ ಕೇಳ್ತಾ ಇದ್ದಾರೆ ಪಿರಿಯಾಪಟ್ಟಣ ಕೇಳ್ತಾ ಇದೆ ಒಂದು ದಿನ ಕೊಡಬೇಕು ಕೊಡಬೇಕು ಅಂತ ನೋಣ ಎಲ್ಲಿ ಯಾವ ತರ ಪ್ಲಾನಿಂಗ್ ಮಾಡ್ತಾರೆ ಅಲ್ಲಿ ಪಕ್ಷದ ಕಚೇರಿಯಲ್ಲಿ ನೋಣ ಆಸನದಿಂದ ಇನ್ನು ಏನು ಡಿಮ್ಯಾಂಡ್ ಮಾಡಿಲ್ಲ ರಾಮನಗರವು ಒಂದು ಅಳತೆಗೋಲು ಮಂಡ್ಯದ್ದು ಅಳತೆಗೋಲು ಅದೆ ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದು ನಮ್ಮ ಪಕ್ಷದ ಚುನಾವಣೆಯ ಗೆಲುವಿಗೆ ನಮ್ಮ ಅಭ್ಯರ್ಥಿ ಯಾರನ್ನ ಹಾಕಬೇಕು ಅನ್ನೋದರ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ ಬೇರೆ ವಿರೋಧಿಗಳು ಯಾರು ನಿಂತರು ಅಂತಕಂತದ್ದು ಯಾರು ನಿಲ್ತಾರೆ ನಿಲ್ಲಲ್ಲ ಅನ್ನೋದು ನನಗೆ ಸಂಬಂಧ ಇಲ್ಲ ಅದು ಅವರವರ ಪಕ್ಷಕ್ಕೆ ಸೇರಿದಂತದ್ದು ಟಾರ್ಗೆಟ್ ಮಾಡ್ಲಿಕ್ಕೆ ಕಾರಣ ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಹೇಳಿ ಕೇಳೋ ನಾವು ಗೆದ್ದಿದ್ದೇವೆ ಜನತೆ ಆಶೀರ್ವಾದ ಮಾಡಿದ್ದಾರೆ ಇಲ್ಲೂ ಸಹ 6 ಕ್ಷೇತ್ರಗಳು ಗೆದ್ದಿದ್ದಾರೆ ಅದರಿಂದ ಈ ಎರಡು ಕ್ಷೇತ್ರಗಳ ಬಗ್ಗೆ ಈ ಎರಡು ಜಿಲ್ಲೆಗಳ ಬಗ್ಗೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹೆಚ್ಚಿನ ಒಂದು ಭದ್ರಕೋಟೆಯನ್ನು ಹೊಡೆಯಬೇಕು ಜನತಾ ಹೇಳದ್ದು ಅಂತಕಂತದ್ದು ಅವರ ಒಂದು ಕ್ಯಾಲ್ಕುಲೇಷನ್ ಇದೆ ಕೆಲವರು ಈಗಾಗಲೇ ಹೇಳ್ತಾ ಇದ್ದಾರೆ ಯಾರು ಯಾವುದು ಭದ್ರಕೋಟೆ ಅಲ್ಲ ಈಗಾಗಲೇ ಭದ್ರಕೋಟೆ ಚಿತ್ರ ಮಾಡಿಬಿಟ್ಟಿದ್ದೇವೆ ಅಂತ ಕೆಲವರು ಹೇಳ್ತಾರೆ ನೋಡ್ತಾ ಇದ್ದೇನೆ ಅದು ಅವರವರ ಅಭಿಪ್ರಾಯ ಹೇಳ್ತಾರೆ ಮುಂದಿನ ಚುನಾವಣೆಯಲ್ಲಿ ಜನ ಯಾರು ಬೇಕು ಅಂತಕಂತದ್ದು ಭದ್ರಕೋಟೆ ಯಾರಿಗೆ ಅದನ್ನ ಭದ್ರ ಮಾಡಬೇಕು ಅಂತಕಂತದ್ದು ಮತದಾರರು ನಿರ್ಣಯ ಮಾಡ್ತಾರೆ ಇಲ್ಲ ಮಾಮೂಲಿ ಸರ್ವೇ ಸಾಮಾನ್ಯ ಅವರವರ ಅಭಿಮಾನಿಗಳು ಅವರ ನಾಯಕರಗಳ ಬಗ್ಗೆ ಅಭ್ಯರ್ಥಿ ಮಾಡಿ ಅಂತಕಂತದ್ದು ನಮ್ಮ ಗಮನಕ್ಕೆ ತರತಕ್ಕಂತದ್ದು ಅದು ಈ ಒಂದು ವ್ಯವಸ್ಥೆಯಲ್ಲಿ ನಡೆಕೊಂಡಿರತಕ್ಕಂತದ್ದು ತಪ್ಪು ಅಂತ ನಾನೇನು ಹೇಳಲ್ಲ ಹಲವಾರು ಕಡೆ ಶ್ರವಣ ಬೆಳಗೊಳದಲ್ಲೇ ಅವರು ಇಲ್ಲೇ ಓದಿದ್ದು ಅಂತಕ್ಕಂಥದ್ದು ಏನಿದೆ ಅವರ ಸ್ನೇಹಿತರುಗಳು ಹಿತೈಷಿಗಳು ಬಳಗನೇ ಶ್ರವಣ ಬೆಳಗೊಳದಲ್ಲಿ ಇದ್ದಾರೆ ಭಾವಚಿತ್ರ ಇಟ್ಕೊಂಡು ರಾತ್ರಿ 9:30 10 ಗಂಟೆಲೂ ಸಹ ಸ್ವರೂಪವ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಒಂದು ಮನವಿ ಮಾಡಿದ್ದಾರೆ ತಪ್ಪೇನಿಲ್ಲ ಅದು ನಾನೀಗ ಏನು ಹೇಳಿದ್ದೇನೆ ನನ್ನೆಯೂ ಸಹ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಡ್ತೀವಿ ಅಂತ ಹೇಳಿದ್ದೇನೆ ಅದರಿಂದ ನಾನು ಹಿಂದೆ ಸರಿಯಲ್ಲ ಇಲ್ಲ ಕಾರ್ಯಕರ್ತರಿಗೆ ಗೊಂದಲಕ್ಕಿಂತ ಹೆಚ್ಚಾಗಿ ಅಭ್ಯರ್ಥಿ ಪರವಾದಂಥ ಒಂದು ಸಿಂಪತಿನೂ ಬರ್ಬೋದಲ್ವೇ ಅನುಕಂಪನೂ
ಇಷ್ಟೆಲ್ಲ ಶ್ರಮಪಟ್ಟು ತಗೋಬೇಕಾಯ್ತು ಟಿಕೆಟು ಅಂತೇಳಿ ಸಿಂಪತಿನೂ ಬರ್ಬೋದು. ಯಾ ಹೆಸರುಗಳು ಬೇರೆ ಬೇರೆ ಓಡಾಡ್ತಾ ಇದೆ. ಈಗ ಅಂತಿಮವಾಗಿ ಯಾರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅನುಭವ ನಮಗಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗಿದೆ. ಹಾಸನ ಜಿಲ್ಲೆಯ ನನಗೆ ಏಕೆಂದರೆ ಸಂಪೂರ್ಣವಾದಂಥ ಜಿಲ್ಲೆಯ ನರನಾಡಿ ಗೊತ್ತಿಲ್ಲ. ನಾನು ಹೆಚ್ಚಿನ ಒಂದು ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಈ ಕ್ಷಣದವರೆಗೆ ನನ್ನ ಸಮಯ ಇಲ್ಲಿ ಹೆಚ್ಚಿಗೆ ಕೊಟ್ಟಿಲ್ಲ. ನಾನು ದೇವೇಗೌಡರಿಗೆ ಇಂಚಿಂಚು ಗೊತ್ತಿರತಕ್ಕಂಥ ವಿಷಯ. ಅಂತಿಮ ನಿರ್ಣಯ ದೇವೇಗೌಡರೆ ಮಾಡ್ತಾರೆ, ಅಲ್ಲಿವರೆಗೂ ಕಾಯಬೇಕು. ಇನ್ನೊಂದು ಮೂರನೇ ಹೆಸರು ಬಂದಿದೆ ಅಂತ ಇಲ್ಲ, ಇನ್ನೊಂದು ನಾಳೆ ನಾಲ್ಕನೇ ಹೆಸರು ಬರ್ಬೋದು. ಚುನಾವಣೆಯ ಘೋಷಣೆ, ಅಭ್ಯರ್ಥಿಗಳ ಘೋಷಣೆ ಆಗೋವರೆಗೆ ಅಡಿಷನ್ ಆದರೂ ಆಗ್ಬೋದು. ಗುಬ್ಬಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿನೇ ಅಲ್ಟಿಮೇಟ್, ಅದು ಯಾರಾದರೂ ಹೇಳಿದರೆ ಬಾಯಿ ತಪ್ಪು ಹೇಳಿರಬೇಕು. ವಿತೌಟ್ ಮೈ ನಾಲೆಡ್ಜ್ ಯಾರಿಗೂ ಪವರ್ ಕೊಟ್ಟಿಲ್ಲ ನಾನು. ಈಗಾಗಲೇ ನನ್ನ ಅಭ್ಯರ್ಥಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ನಾಗರಾಜು ಅಂತಕ್ಕಂಥವ್ರ ಅಭ್ಯರ್ಥಿ ಅಂತ ಘೋಷಣೆಯಾಗಿದೆ. ಇಲ್ಲಿ ಯಾರು ಇಂಥ ಹೇಳಿಕೆಗಳನ್ನು ಕೊಟ್ಟು ಕಾರ್ಯಕರ್ತರಲ್ಲಿ ಗೊಂದಲ ಮಾಡಬಾರ್ದು. ಕೊಟ್ಟಿದ್ರೆ ಆ ಥರ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಹೇಳಿದರೆ ತಪ್ಪದು ಯಾರೇ ಆಗಲಿ. ಈ ರೀತಿ ಹುಡುಗಾಟದ ಹೇಳಿಕೆ ಕೊಡೋದಲ್ಲ, ಯಾರು ಹೇಳಿದರೂ ತಪ್ಪದು. ಯಾಕೆಂದ್ರೆ ನನ್ನ ಕಾರ್ಯಕರ್ತರು ಏನಾಗಬೇಕು, ಕೆಲಸ ಮಾಡೋರು, ಅವರಿಗೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷದಿಂದ ಆಗಲೇ 2 ವರ್ಷ ಆಗಿದೆ ದೂರ ಹೋಗಿ. ಆ ವ್ಯಕ್ತಿನ ನಾನು ಕರ್ಕೊಂಡು ಅರ್ಜಿ ಹಾಕೊಂಡು ಇಲ್ಲಿ ಕರೆಯೋದಕ್ಕೆ ನಾವೇ ಅರ್ಜಿ ಹಾಕಿದ್ದೀವ, ಬರಪ್ಪ ಅಂತ ಹೇಳಿ. ನನ್ನ ಹತ್ರ ಆ ವಿಷಯ ಇಲ್ಲ ಇಲ್ಲಿ ದಯವಿಟ್ಟು. ಅದರಿಂದ ಇಲ್ಲಿ ಯಾವುದೇ ಗೊಂದಲ ಇಲ್ಲ, ಗುಬ್ಬಿದಾಗಲಿ ಮತ್ತೊಂದಾಗಲಿ ತೀರ್ಮಾನ ಆಗೋಗಿದೆ. ಯಾರು ಕನ್ಫ್ಯೂಷನ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಮ್ಮ ನಾಯಕರು ಈಗಾಗಲೇ ಒಂದು ಬಾರಿ ನಮ್ಮ ಮೈಸೂರು ಜಿಲ್ಲೆ ನಾಯಕರುಗಳು, ಮಂಡ್ಯ ಜಿಲ್ಲೆ ನಾಯಕರು ಹೋಗಿ ಅದೊಂದು ನಗಪಾಟ್ಲಾಯಿತು. ಆ ನಗಪಾಟ್ಲು ಯಾಕೆ ಮಾಡ್ಕೋಬೇಕು, ಸಮರ್ಥ ಅಭ್ಯರ್ಥಿ ಇದ್ದಾರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲೇ ಗೊಂದಲ ಸೃಷ್ಟಿ ಮಾಡಬೇಕು. ನಾವು ಎಲ್ಲೂ ಅಷ್ಟೇ ಯಾವುದೇ ಕ್ಷೇತ್ರದಲ್ಲಿ ಗೊಂದಲಕ್ಕೆ ಅವಕಾಶ ಕೊಡಲ್ಲ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 4 ವರ್ಷದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ ಹಾಸನ ಜಿಲ್ಲೆಯ 4 ಪತ್ರಕರ್ತರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸಲಾಯಿತು. ಹಾಸನ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಉದಯಕುಮಾರ್, ರವಿ ನಾಕಲಗೂಡು, ಜಿ ಪ್ರಕಾಶ್, ಜೋಸೆಫ್ ಡಿಸೋಜಾ ಅವರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ನೀಡುವ ಮೂಲಕ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ಆರ್ ಅಶೋಕ್, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು, ಕೆಎಚ್ ವೇಣುಕುಮಾರ್, ವಿಜಯಪುರದಲ್ಲಿ ನಡೆದ ರಾಜ್ಯ ಪತ್ರಕರ್ತರ ದಿನಾಚರಣೆಯಲ್ಲಿ ಪ್ರಶಸ್ತಿ ಪಡೆದ ಕೆಪಿಎಸ್ ಪ್ರಮೋದ್, ಮುರಳಿ, ನಟರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಕಲೇಶ್ಪುರ ತಾಲೂಕಿನ ಜಾನುವಾರುಗಳಿಗೆ ಮಾರಕ ರೋಗವೊಂದು ಕಾಣಿಸಿಕೊಂಡಿದ್ದು ಈ ನಿಗೂಢ ಕಾಯಿಲೆಯಿಂದ 40 ಜಾನುವಾರುಗಳು ಮೃತಪಟ್ಟಿವೆ. ತಾಲೂಕಿನ ಐಗೂರು ಗ್ರಾಮ ಪಂಚಾಯತಿಗೆ ಸೇರಿದ 8 ಗ್ರಾಮಗಳಲ್ಲಿ ಜಾನುವಾರುಗಳ ಮಾರಣ ಹೋಮ ನಡೆಯುತ್ತಿದೆ. ಎಡಕೇರಿಯಲ್ಲಿ 8, ಚಿಕ್ಕೂರಿನಲ್ಲಿ 14, ಕುಂಬಾರಕೇರಿಯಲ್ಲಿ 6 ದನ ಕರುಗಳು ಕೊನೆಯೊರೆಸಿರಳಿದಿವೆ. ಕಳೆದ 20 ದಿನಗಳಿಂದ ಸಾವನ್ನಪ್ಪುತ್ತಿರುವ ಜಾನುವಾರುಗಳು ಮರಣ ಸ್ಥಳೀಯರನ್ನಲ್ಲದೆ ವೈದ್ಯಾಧಿಕಾರಿಗಳಿಗೂ ತಲೆನೋವಾಗಿದೆ. ಸ್ಥಳಕ್ಕೆ ಸ್ಥಳೀಯ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಪಶು ವೈದ್ಯಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಾನುವಾರುಗಳನ್ನು ಕಳೆದುಕೊಂಡು ಕಣ್ಣೀರಿಡುತ್ತಿರುವ ರೈತರು ಸ್ಥಳೀಯ ಆಡಳಿತದಿಂದ ಸೂಕ್ತವಾದ ನೆರವು ದೊರಕುತ್ತಾ ಎಂದು ಕಾಯುತ್ತಿದ್ದಾರೆ. ಸಕಲೇಶ್ಪುರ ತಾಲೂಕು ಐಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಡಕೆರೆ ಗ್ರಾಮ ಬರುತ್ತೆ. ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಜಾನುವಾರುಗಳು ಸಾಯ್ತಾ ಇದ್ದಾವೆ. 15 ದಿವಸದಿಂದಲೂ ಸಮೇತ ಇದನ್ನು ದನಗಳು ಸಾಯ್ತಾ ಇರೋದ್ರಿಂದ ಶಾಸಕರು ಸಮೇತ ಭೇಟಿ ನೀಡಿ ಊರುಗಳಿಗೆ ಪಶು ವೈದ್ಯಾಧಿಕಾರಿಗಳಿಗೆಲ್ಲ ಎಚ್ಚರಿಕೆ ಕೊಟ್ಟು ಸಮೇತ ಈ ದನಗಳು ಸಾಯೋದು ಯಾವ ರೀತಿ ಆಗ್ತಾ ಇದೆ, ಯಾವ ಒಂದು ರೋಗ ಇದು ತಗುಲಿದೆ, ಇದನ್ನು ಬೇಗ ಅದನ್ನು ಪಶು ವೈದ್ಯಕ್ಕೆ ಲ್ಯಾಬ್ ಟೆಕ್ನಿಷಿಯನಿಗೆ ಕೊಟ್ಟುಬಿಟ್ಟು ಅದನ್ನು ಏನು ಯಾವ ಒಂದು ಲಸಿಕೆ ಹಾಕ್ಬೇಕು ಅನ್ನೋದು ಇದನ್ನು ತಗೊಂಡು ಹೋಗಿದ್ದಾರೆ. ಅದನ್ನು ಇನ್ನೂ ಸಮೇತ ಪಶು ವೈದ್ಯಾಧಿಕಾರಿಗಳು ಯಾವುದೇ ಥರದ ಗಮನ ಹರಿಸಿಲ್ಲ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆಯು ಗಣಸಿ ಹ್ಯಾಂಡ್ ಪೋಸ್ಟ್ನಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಕ್ರೇನ್ ಮೂಲಕ ಬೃಹತ್ ಆಲೂಗೆಡ್ಡೆ ಸೇಬಿನ ಹಾರ ಹಾಕಿದ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಿಸಿದರು.
ಎಚ್ಡಿ ಕುಮಾರಸ್ವಾಮಿಗೆ ಶಾಸಕ ಸಿಎನ್ ಬಾಲಕೃಷ್ಣ, ಎಂಎಲ್ಸಿ ಸೂರಜ್ ರೇವಣ್ಣ, ಅರಸೀಕೆರೆ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಬಾಣವರ ಅಶೋಕ್ ಸಾಥ್ ನೀಡಿದರು. ಎಚ್ಡಿ ಕುಮಾರಸ್ವಾಮಿಯವರಿಗೆ ಹಳ್ಳಿಕಾರ್ ತಳಿಯ ಹೋರಿಕರುಗಳನ್ನು ಕಾಣಿಕೆ ನೀಡಿದ ಗಣಸಿ ರೈತರು, ಇದರ ಮಾರುಕಟ್ಟೆ ಮೌಲ್ಯ 2 ಲಕ್ಷ ಬೆಲೆ ಬಾಳುತ್ತದೆ. ಎರಡು ಹೋರಿಗಳನ್ನು ಕುಮಾರಸ್ವಾಮಿಗೆ ನೀಡಿ ರೈತರು ಖುಷಿಪಟ್ಟರು. ಕರ್ನಾಟಕ ರಕ್ಷಣಾ ವೇದಿಕೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕರವೇ ಸಂಘಟನೆಯನ್ನು ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಪ್ರಾರಂಭಿಸಿ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಂಘಟನೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಅಲ್ಲದೆ ಕರವೇ ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಾಡು ನುಡಿ ಸೇರಿದಂತೆ ಹೀಗೆ ಹೋರಾಟ ಮಾಡುತ್ತೇವೆಯೋ ಹಾಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಸಂಘಟನೆ ಇದೆ ಎಂಬುದನ್ನು ಜನರಿಗೆ ತಿಳಿಸುವ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 15ರಂದು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ನಟಿಯರು ಹಾಗೂ ಜೂನಿಯರ್ ಪುನೀತ್ ರಾಜ್ಕುಮಾರ್, ಜೂನಿಯರ್ ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಗಾನ ಕೋಗಿಲೆಯ ಅರ್ಜುನ್ ಇಟಗಿ, ಕಾಮಿಡಿ ಕಿಲಾಡಿ ಖ್ಯಾತಿಯ ಜೋಡಿ ನಂಬರ್ 1 ಮಾನಸ ಸಂತೋಷ್ ಮತ್ತು ರಾಜಕೀಯ ಮುಖಂಡರು ಸಹ ಆಗಮಿಸಲಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಮಲೆನಾಡಿದ ಅಭಿನವ ಮ್ಯೂಸಿಕಲ್ ಎವೆಂಚುಯಲ್ ನೃತ್ಯ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಮಲೆನಾಡಿನ ಅಭಿನವ ಮ್ಯೂಸಿಕಲ್ ಇವೆಂಟ್ಸ್ ನೃತ್ಯ ಹಾಗೂ ವೃಕ್ಷಮಾತೆ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅವರನ್ನ ಅಭಿನಂದಿಸಲಿದ್ದೇವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸೀತಾರಾಮ್, ತಾರಾನಾಥ್, ಮೊಹಮ್ಮದ್ ಅನೀಫ್, ಅಬ್ದುಲ್ ಖಾದರ್ ಪ್ರಸನ್ನ ಇದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಅತ್ಯಂತ ಚೌಕಿಯ ನಾರಾಯಣಗೌಡರ ಒಂದು ಅಭಿಲಾಷೆ, ಯಾಕೆಂದ್ರೆ ಯಾವುದೇ ಸಂಘಟನೆಗಳು 25 ವರ್ಷ ಪೂರೈಸೋದು ತುಂಬಾನೇ ಕಷ್ಟ, ಯಾಕಂದ್ರೆ ನೀವು ಎಲ್ಲ ನೋಡಿದ್ದೀರಾ. ಅಂತ ಒಂದು ನಿಟ್ಟಿನಲ್ಲಿ ಈಗ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ಸಂಘಟನೆ 25 ವರ್ಷ ತುಂಬಿರೋದು ನಮಗೆಲ್ಲ ತುಂಬಾ ಸಂತೋಷದ ವಿಚಾರ. ಆ ಒಂದು ನಿಟ್ಟಿನಲ್ಲಿ ಆ ಒಂದು 25 ವರ್ಷದಲ್ಲಿ ಆದಂತ ಆಗುವಗಳ ಬಗ್ಗೆ ನಾವೆಲ್ಲ ನೋಡಿರ್ತೀರಾ, ಎಷ್ಟು ಮಟ್ಟ ಯಾವ ಮಟ್ಟ ಹೋರಾಟಗಳಾಗಿದ್ದೇವೆ, ಯಾವ ಮಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ, ಎಲ್ಲ ಥರದ ತಾವು ನೋಡಿರ್ತೀರಾ. ಅದೇ ರೀತಿ ನಾವು ಬೇರೂರಿನಲ್ಲಿ ಏನು 25 ವರ್ಷದ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಜನಗಳಲ್ಲಿ ಏನು ಕರ್ನಾಟಕ ರಕ್ಷಣೆ ಬರೀ ಹೋರಾಟಕ್ಕೆ ಸೀಮಿತ ಅಲ್ಲ, ಸಾಂಸ್ಕೃತಿಕವಾಗೂ ಕನ್ನಡ ರಕ್ಷಣಾಕ್ಕೆ ಮುಂದಿದೆ ಅಂತ ಆ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ. ಕೇಳ್ಕೊಳ್ಳೋದಿಷ್ಟ ಈ ಒಂದು ಕಾರ್ಯಕ್ರಮಕ್ಕೆ ಟಿಎ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ಬರ್ತಿದ್ದಾರೆ, ಅದ್ರ ಜೊತೆಗೆ ಚಲನಚಿತ್ರ ನಟರು ಸಹ ಒಂದು ಕಾರ್ಯಕ್ರಮ ಬರ್ತಿದ್ದಾರೆ. ಅದ್ರ ಏನು ಕಾಮಿಡಿ ಕಿಲಾಡಿಗಳಿರ್ಬೋದು, ಸರಿಗಮ ಖ್ಯಾತಿಯ ಅವರಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಜೂನಿಯರ್ ಪುನೀತ್ ರಾಜ್ಕುಮಾರ್, ಜೂನಿಯರ್ ಅಂಬರೀಶ್ ಅವರು, ಅತ್ಯಂತ ಮುಖ್ಯವಾಗಿ ನಾವು ಸಾಲುಮರದ ತಿಮ್ಮಕ್ಕ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಒಂದು ಅಭಿನಂದನೆ ಮಾಡಬೇಕಂತ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡ್ಕೊಂಡಿದ್ವಿ. ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ದಶಕಗಳ ಕಾಲ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಇತ್ತೀಚಿನ ದ್ವೇಷ ರಾಜಕೀಯ ಬೆಳವಣಿಗೆಯಿಂದ ಬೇಸತ್ತಿದ್ದು ಸಕ್ರಿಯ ರಾಜಕೀಯದಿಂದ ದೂರ ಉಳಿಯುವ ಕುರಿತು ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹುಡಾ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅವರು ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಸಚಿವ ಮಹದೇವಪ್ಪ, ಇ ಮಂಜು ಅವರ ಸಲಹೆ ಸೂಚನೆ ಮಾರ್ಗದರ್ಶನದಲ್ಲಿ ಉಡಾ ಅಧ್ಯಕ್ಷನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ. ಕೆಲ ಕಾಂಗ್ರೆಸ್ ಜಿಲ್ಲಾ ನಾಯಕರಿಂದ ತೇಜೋವಧೆ ಮಾಡಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಶಾಸಕ ಪ್ರೀತಂ ಜೇಗೌಡ ಮನೆಗೆ ಭೇಟಿ ನೀಡಿ ಪಕ್ಷಕ್ಕೆ ಆಹ್ವಾನಿಸಿದರು, ಆದರೆ ಈ ಬಗ್ಗೆ ಯಾವುದೇ ತೀರ್ಮಾನ ಹೇಳಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಕೆಲವರು ಶಾಸಕರನ್ನ ಭೇಟಿ ಮಾಡಿದ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಪ್ರದರ್ಶಿಸಿ ಅವಹೇಳನ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಎಚ್ಕೆ ಮಹೇಶ್, ರಘು ಸೇರಿದಂತೆ ಇತರರು ಮಾನಸಿಕವಾಗಿ ತೇಜೋವಧೆ ಮಾಡಿರುವುದು ಗಮನಕ್ಕೆ ಬಂದಿದೆ ಎಂದು ಹೇಳಿದರು. ಈ ಸಂಬಂಧ ಎಚ್ಸಿ ಮಹದೇವಪ್ಪ ಅವರ ಸಲಹೆ ಸೂಚನೆ ಪಡೆಯುವುದಾಗಿ ಕೃಷ್ಣಕುಮಾರ್ ತಿಳಿಸಿದರು. 84-85ನೇ ಸಾಲಿನಿಂದ ನಾನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ವಿದ್ಯಾರ್ಥಿ ದೇಶದಿಂದಲೇ ಕೂಡ ನಾನು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮವನ್ನು ವಹಿಸುವಲ್ಲಿ ನನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದೀನಿ. ಶ್ರೀಯುತ ಹರಿಗೋಪಾಲ್ ಅವರ ನೇತೃತ್ವದಲ್ಲಿ ನಾನು ಪಕ್ಷದ ಪರವಾಗಿ ಗೋಡೆಯ ಬರವನ್ನು ಬರೆಯೋದ್ರ ಮುಖಾಂತರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದಂಥವನು. ಹನುಮೇಗೌಡರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ, ಕೆ ಎಂ ರಾಜೇಗೌಡರು ಪಾರ್ಟಿಲಿದ್ದಾಗ ಕೆಲಸ ಮಾಡಿದ್ದೀನಿ, ಬಿ ಶಿವರಾಮ್ ಅವರು ಎಂ ಪಿ ನಿಂತ್ಕೊಂಡಾಗ ಎಮ್ ಎಲ್ ಎಗೆ ನಿಂತ್ಕೊಂಡಾಗ ಕೆಲಸ ಮಾಡಿದ್ದೀನಿ, ಲಾಸ್ಟ್ ಚುನಾವಣೆ 13-18ರಲ್ಲಿ ಎಚ್ ಕೆ ಮಹೇಶ್ ಅವರು ಚುನಾವಣೆ ನಿಂತ್ಕೊಂಡಾಗ ಕೆಲಸ ಮಾಡಿದ್ದೀನಿ.
ಎಂದೂ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಇದುವರೆಗೂ ಕೂಡ ಮಾಡಿದನಲ್ಲ ಮನ್ನೆ ನಡೆದಂತ ಒಂದು ಘಟನೆ ಏಮಂಜು ಸಾಹೇಬರು ಕೂಡ ಪಾರ್ಟಿ ಬಿಟ್ಟವರು ನಾನು ಅವರ ಜೊತೆ ಬಿಜೆಪಿಗೆ ಹೋಗಲಿಲ್ಲ ಇದುವರೆಗೂ ಕೂಡ ನಾನು ಸಕ್ರಿಯ ಕಾಂಗ್ರೆಸ್ನ ಕಾರ್ಯಕರ್ತನಾಗಿದ್ದೀನಿ ಮನ್ನೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅವರು ನನ್ನ ಮನೆಗೆ ಸೌಹಾರ್ದಯುತ ಒಂದು ಭೇಟಿಯನ್ನು ಕೊಟ್ಟರು ಸಾಂದರ್ಭಿಕವಾಗಿ ಕೆಲವೊಂದು ಅವರ ನನ್ನ ಮದುವೆ ಚರ್ಚೆಗಳಾದವು ಈಗ ಜಾಹೀರಾತು ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್ ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್ ಕೆಆರ್ ಪುರಂ ಹಾಸನ ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ ಫಸ್ಟ್ ಟೈಮ್ ಎವರ್ ಇನ್ ಹಾಸನ್ 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು ರುಚಿರುಚಿಯಾದ ಸ್ವೀಟ್ಸ್ಗಳು ಅಮೂಲ್ ಬಟರ್ ಅಮೂಲ್ ಚೀಸ್ ಫ್ಲೇವರ್ಡ್ ಮಿಲ್ಕ್ಗಳು ಶುದ್ಧ ದೇಸಿ ಹಸುವಿನ ತುಪ್ಪ ಫ್ರೆಶ್ ಕ್ರೀಮ್ ವಿಪ್ಪಿಂಗ್ ಕ್ರೀಮ್ ಅಮೂಲ್ ಮಿಠಾಯಿ ಮೇಡ್ ಕುಕೀಸ್ ರಸ್ಕ್ಸ್ ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ ದೇಸಿ ಚಾಟ್ಸ್ಗಳು ಡೆಲಿಷಿಯಸ್ ಚೀಸಿ ಪಿಜ್ಜಾ ಸ್ಯಾಂಡ್ವಿಚ್ ಬರ್ಗರ್ಸ್ ಫ್ರೈಸ್ ಮಿಲ್ಕ್ ಶೇಕ್ಸ್ ಫಾಲುದಾಸ್ ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್ ಕೆಆರ್ ಪುರಂ ಹಾಸನ ಕಾಂಟ್ಯಾಕ್ಟ್ 9035204886 ಅಮೂಲ್ ದ ಟೇಸ್ಟ್ ಆಫ್ ಇಂಡಿಯಾ ನೌ ಇನ್ ಹಾಸನ್ ವಾರ್ತೆಗಳಿಗೆ ಸ್ವಾಗತ ಹುಟ್ಟುಹಬ್ಬ ಅಥವಾ ಮದುವೆ ವಾರ್ಷಿಕೋತ್ಸವ ಅಂದ್ರೆ ಸಾಕು ಕೇಕ್ ಕಟ್ ಮಾಡಿ ಕುಳಿತು ಕುಪ್ಪಳಿಸಿ ಸಮಾರಂಭ ಮಾಡುವುದು ಕಾಮನ್ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸಮಾಜ ಸೇವಕ ತುಳಸಿದಾಸ್ ದಂಪತಿಯು 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ ಅರೇಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರುವ ಆಂಬ್ಯುಲೆನ್ಸ್ ಅದೆಷ್ಟೋ ಬಾರಿ ರೋಗಿಗಳಿಗೆ ತುರ್ತು ಸೇವೆ ನೀಡುವಲ್ಲಿ ವಿಫಲವಾಗಿತ್ತು ಇದನ್ನು ಗಮನಿಸಿ ಅರೇಹಳ್ಳಿ ಹಾಗೂ ಬಿಕ್ಕೋಡು ಹೋಬಳಿಯ ಜನತೆಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಲಾಗಿದೆ ಅರೇಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಜನರ ಆರೋಗ್ಯ ಗಮನದಲ್ಲಿಟ್ಟುಕೊಂಡು ದ್ಯಾವಪ್ಪ ಎಚ್ ಅವರ ನೆನಪಿಗಾಗಿ 1.04 ಲಕ್ಷ ರು ವೆಚ್ಚದಲ್ಲಿ 2 ನೂತನ ಕುಡಿಯುವ ನೀರಿನ ಘಟಕವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿಯಿರುವ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಲು ತೀರ್ಮಾನಿಸಲಾಗಿದೆ ಹಾಸನದ ಸಂಜೀವಿನಿ ಆಸ್ಪತ್ರೆ ಹಾಗೂ ಸಂಜೀವಿನಿ ಬ್ಲಡ್ ಬ್ಯಾಂಕ್ನ ಸಹಯೋಗದಲ್ಲಿ ತುಳಸಿದಾಸ್ ಗೆಳೆಯರ ಬಳಗ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು ಸುಮಾರು 200ಕ್ಕೂ ಹೆಚ್ಚು ದಾನಿಗಳು ರಕ್ತದಾನ ಮಾಡಲಿದ್ದಾರೆ ಉದ್ದೇಶ ನೆರವೇರಿಸಬೇಕು ಅಂತ ಕೇಳ್ಕೊಂಡಾಗ ಅರಳ್ಳಿ ಭಾಗದಲ್ಲಿ ಅನೇಕ ಕೂಲಿ ಕಾರ್ಮಿಕರು ಬಡಜನರು ನೊಂದವರು ಇರೋದ್ರಿಂದ ಅವರಿಗೆ ಸಕಾಲಕ್ಕೆ ಯಾವುದೇ ರೀತಿಯ ಒಂದು ವಾಹನಗಳು ಲಭ್ಯ ಆಗೋದಿಲ್ಲ ಹಾಗಾಗಿ ಕಾಯಿಲೆಗೆ ಈಗ ಸರ್ಕಾರಿ ಒಂದು ಆಂಬ್ಯುಲೆನ್ಸ್ ಇರ್ತದೆ ಅವರು ಬೇಲೂರು ತನಕ ಮಾತ್ರ ಬಿಡ್ತಾರೆ ನಮ್ಮ ಜಿಲ್ಲೆ ದಾಟೋಗಲ್ಲ ಅಂತಾರೆ ಎಮರ್ಜೆನ್ಸಿ ಇದ್ದಾಗ ನಾವು ಅದನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೋಸ್ಕರ ಒಂದು ಆಂಬ್ಯುಲೆನ್ಸನ್ನು ಉಚಿತವಾಗಿ ಕೊಡಬೇಕು ಈ ಒಂದು ಸೇವೆಯನ್ನು ನಾವು ಮಾಡಬೇಕು ಅನೇಕ ಸನ್ಮಿತ್ರರು ಕೂಡ ಇದನ್ನು ಭಾಳ ವರ್ಷದಿಂದ ಹೇಳ್ತಾಯಿದ್ರು ಇದನ್ನು ಮಾಡಬೇಕು ಅಂತೇಳಿ ಹಾಗಾಗಿ ಒಂದು ಆಂಬ್ಯುಲೆನ್ಸನ್ನ ಏನು ನಮ್ಮ ಟ್ರಸ್ಟ್ ಇದೆ ಆ ಟ್ರಸ್ಟ್ ಮುಖಾಂತರ ಸಾರ್ವಜನಿಕರ ಉಪಯೋಗ ಅಂತ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಹಾಗೆಯೇ ಮಲೆನಾಡು ಪ್ರದೇಶ ಭಾಳ ಶೀತ ಪ್ರದೇಶ ಆಗಿರೋದ್ರಿಂದ ಕುಡಿಯುವ ನೀರು ಬಿಸಿನೀರು ಬೇಕು ಅಂದರೆ
ಯಾವುದಾದ್ರೂ ಒಂದು ಹೋಟೆಲ್ನ ಅವಲಂಬಿಸಬೇಕಾಗಿತ್ತು, ಇಲ್ಲ ಅಂದರೆ ಯಾವುದಾದ್ರೂ ಮನೆಗಳಲ್ಲಿ ಹೋಗಿ ಕೇಳಬೇಕಾಗಿತ್ತು. ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯಿಂದ ಅರಳಿ ಸಂತೆಗೆ ಜನ ಬರ್ತಾರೆ. ಅವರೆಲ್ಲರೂ ಪಟ್ಟಣದ ಕಾರ್ಯಾಲಯ ಬಡಾವಣೆಯ ನಿವಾಸಿ 41 ವರ್ಷದ ವಿರೂಪಾಕ್ಷ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸೋಮವಾರ ಸಂಜೆ 5:23 ಸುಮಾರಿನಲ್ಲಿ ಸ್ನೇಹಿತನ ಅಂಗಡಿಯ ಜಗುಲಿಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಾ ಕುಳಿತಿದ್ದ ಸಂದರ್ಭದಲ್ಲಿ ತೀವ್ರ ಹೃದಯಾಘಾತಕ್ಕೆ ತುತ್ತಾಗಿ ಕೆಳಕ್ಕೆ ಬಿದ್ದಿದ್ದಾರೆ. ಅಲ್ಲೇ ಇದ್ದ ಕೆಲವು ಸ್ನೇಹಿತರು ಅವರನ್ನ ಮೇಲಕ್ಕೆ ಎತ್ತಿ ಕುಳ್ಳಿರಿಸಿ ಕುಡಿಯಲು ನೀರು ತರಲು ಹೋಗಿದ್ದಾಗ ವಿರೂಪಾಕ್ಷ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಾಸ್ಟರ್ ಡಿಗ್ರಿ ಪಡೆದಿದ್ದ ವಿರೂಪಾಕ್ಷ ಬ್ರಹ್ಮಚಾರಿಯಾಗಿದ್ದರು. ಸ್ನೇಹಿತರ ಮಕ್ಕಳಿಗೆ ಉಚಿತವಾಗಿ ಮನೆ ಪಾಠ ಮಾಡುತ್ತಾ ಎಲ್ಲರ ಜೊತೆಗೆ ಸ್ನೇಹ ಪ್ರೀತಿ ಹಾಗೂ ವಿಶ್ವಾಸದಿಂದ ಇದ್ದರು. ಮಂಗಳವಾರ ಮಧ್ಯಾಹ್ನ ಮೃತರ ಅಂತ್ಯಕ್ರಿಯೆ ಜರುಗಿತು. ನನ್ನ ಸ್ನೇಹಿತರಾದಂಥ ವಿರೂಪಾಕ್ಷರು ಅಣ್ಣಜಡವರ ಮಗನಾದಂಥ ಕಬ್ಬೂರು ಗ್ರಾಮದ ಇವರು ಒಳಗೆ ಸುಪ್ರದಲ್ಲಿ ವಾಸ ಇರತಕ್ಕಂಥ ಅಣ್ಣಚಪ್ಪವ್ರ ಮಗನಾದಂಥ ವಿರೂಪಾಕ್ಷರವರು ದೇವಾಂತರಾಗಿರ್ತಾರೆ. ಅವ್ರಿಗೆ ನಾವೆಲ್ಲರೂ ದೇವರವ್ರಿಗೆ ಶಾಂತಿ ನೆಮ್ಮದಿ ಕೊಡಲಿ, ಅವ್ರ ಕುಟುಂಬವರೆಗೂ ಕೂಡ ಶಕ್ತಿಯನ್ನು ನೀಡಲಿ, ಅದನ್ನು ಬರೆಸೋವಂಥ ದುಃಖ ಬರೆಸೋ ಶಕ್ತಿ ನೀಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತೇನೆ. ಅವ್ರ ಬಗ್ಗೆ ಪಕ್ಷದ ಮಹತ್ತರ ಯೋಜನೆಗಳಲ್ಲಿ ಪ್ರಮುಖವಾದ ಜನಸಾಮಾನ್ಯರಿಗೆ ಸರಳವಾಗಿ ದೊರಕಬಹುದಾದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಲಾಯಿತು. ಪ್ರತಿ ಮನೆಯ ಯಜಮಾನನಿಗೆ 2,000 ರೂ, 200 ಯುನಿಟ್ ಉಚಿತ ವಿದ್ಯುತ್, ಪಡಿತರ ಕಾರ್ಡುಗಳಿಗೆ 10 ಕೆಜಿ ಅಕ್ಕಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ಮುಖಂಡ ಲಕ್ಷ್ಮಣ್ ತಿಳಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿ ಮಾಡಿರುವ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಿಸುವ ಕಾರ್ಯಕ್ರಮ ಇಂದು ಅಂಬೇಡ್ಕರ್ ನಗರದ ಹಳೆ ರೈಲ್ವೆ ಸ್ಟೇಷನ್ ಬದಿಯಲ್ಲಿರುವ 21ನೇ ವಾರ್ಡ್ ಮನೆ ಮನೆಗೆ ವಿತರಿಸಲಾಯಿತು. ವಿತರಣಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕಾರ್ಯಕರ್ತರು ಹಾಜರಿದ್ದರು. ಲಕ್ಷ್ಮಣ್ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಒಳ್ಳೆ ನರಸೀಪುರ. ಏನಿವತ್ತು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವಂತಹ ಎಲ್ಲ ಸ್ಪಷ್ಟ ಸೂಚನೆಗಳು ಕಾಣಬರ್ತಾ ಇದೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು, ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಏನು ನಮ್ಮ ಜನಸಾಮಾನ್ಯರಿಗೆ ಒಂದು ಹತ್ತಿರವಾಗಿ ಅವರಿಗೆ ಸರಳವಾಗಿ ಅವರಿಗೆ ಅನುಕೂಲವಾಗಂಥ ಒಂದು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮತ್ತು ಉಚಿತವಾಗಿ 10 ಕೆಜಿ ಅಕ್ಕಿನ ಉಚಿತವಾಗಿ ಕೊಡೋವಂಥ ಒಂದು ಅದ್ಭುತವಾದ ಒಂದು ಮಹತ್ವದ ಕಾರ್ಯಕ್ರಮವನ್ನು ಇವತ್ತು ಜಾರಿಗೆ ತರಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ತರಲಿಕ್ಕೆ ಎಲ್ಲ ಥರದ ಒಂದು ಸಿದ್ಧತೆನ ಮಾಡ್ಕೊತಿದ್ದಾರೆ. ಏನಿವತ್ತು ನಮ್ಮ ಮನೆ ಪ್ರತಿ ಮನೆಯ ಯಜಮಾನಿಗೆ ಇವತ್ತು 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ ಹಣನ ಉಚಿತವಾಗಿ ಕೊಡೋಂಥ ಕಾರ್ಯಕ್ರಮ, ವರ್ಷಕ್ಕೆ 24,000 ರೂಪಾಯಿ ಅವರಿಗೆ ಸಂದಾಯ ಆದಂಗೆ ಆಗ್ತದೆ. ಅದೇ ರೀತಿ ಏನು 200 ಯುನಿಟ್ವರೆಗೂ ಸಹ ವಿದ್ಯುತ್ ಉಚಿತವಾಗಿ ಕೊಡೋಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಹಿಂದೆ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನುಡಿದಂತೆ ನಡೆದಂತಹ ಒಂದು ಸಿದ್ದರಾಮಯ್ಯ ಸಾಹೇಬರು 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನಮ್ಮ ಎಲ್ಲ BPL ಪಡಿತರಿಗೆ ನೀಡಿದರು. ಆ ಒಂದು ಯೋಜನೆನ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ತರಲಿಕ್ಕೆ ಎಲ್ಲ ಥರದ ಒಂದು ಸಿದ್ಧತೆ ಮಾಡ್ಕೋತಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಗರದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆ ಸಮಾರಂಭ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಮಹಿಳೆಯರನ್ನ ಗೌರವಿಸಲಾಯಿತು. ಸಮಾರಂಭದಲ್ಲಿ ಸಂಘಟನೆಯ ಅಧ್ಯಕ್ಷ ಏಜಾಜ್ ಅಹಮದ್ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಕಾಂಚನಮಾಲಾ, ಭಾನುಮತಿ, ಶಮಾ, ಸುಧಾ, ಕಮಲಮ್ಮ, ಅನು, ಮೀನಾ ಮುಂತಾದವರು ಹಾಜರಿದ್ದರು. ವಕೀಲ HS ಮಂಜುನಾಥ್ ಮೂರ್ತಿಯವರ ಆರ್ಥಿಕ ಸಹಾಯದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಹಾಲೂರು ತಾಲೂಕಿನ ಹರಿಹಳ್ಳಿ ಬಡ ಕುಟುಂಬದವರಿಗೆ ಮನೆ ನಿರ್ಮಾಣ ಮಾಡಿ ಕೆಲಸ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಂಜಯ್ ಶೆಟ್ಟಿ ಮನೆಯ ಬೀಗದ ಕೀಯನ್ನ ಬಡ ರೈತ ಕಾರ್ಮಿಕ ಸುರೇಶ್ ಮತ್ತು ಕುಟುಂಬಕ್ಕೆ ಹಸ್ತಾಂತರಿಸಿದರು. ಇದೇ ವೇಳೆ ಇಲ್ಲಿನ ಸರ್ಕಾರಿ ಶಾಲೆಗೆ 2 ಕಂಪ್ಯೂಟರ್ಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರಗತಿ ಎಸ್ ಶೆಟ್ಟಿ, ಸೋಮಶೇಖರ್, HR ಚಂದ್ರೇಗೌಡ, HP ಅಶೋಕ್ ಕುಮಾರ್, IG ರಮೇಶ್ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಕ್ಷೇತ್ರದಲ್ಲಿ ದೇವೇಗೌಡರೇ ಅಂತಿಮವಾಗಿ ನಿರ್ಧರಿಸುತ್ತಾರೆ ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದು. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅಭಿಪ್ರಾಯ.
ಜಿಲ್ಲೆಯ ನಾಲ್ವರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಮಾರಂಭ. ಪ್ರಶಸ್ತಿ ವಿತರಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ. ಅಗೋಚರ ಕಾಯಿಲೆಗೆ ಜಾನುವಾರುಗಳ ಸಾವು, ಆತಂಕದಲ್ಲಿರುವ ರೈತರು ಮತ್ತು ಆರೋಗ್ಯ ಸಿಬ್ಬಂದಿ. ಸ್ಥಳಕ್ಕೆ ಶಾಸಕ ಕುಮಾರಸ್ವಾಮಿ ಭೇಟಿ. ಗಂಡಸಿಯಲ್ಲಿ ಪಂಚರತ್ನ ಯಾತ್ರೆಗೆ ಭವ್ಯ ಸ್ವಾಗತ. ಬೃಹತ್ ಹಾಲುಗೆಡ್ಡೆ ಹಾರ ಸಮರ್ಪಣೆ. ಮಾಜಿ ಸಿಎಂ ಜೊತೆ ಶಾಸಕ ಬಾಲಕೃಷ್ಣ, ಸೂರಜ್ ರೇವಣ್ಣ ಭಾಗಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ 25 ವರ್ಷ, ಹಲವು ಸಾಂಸ್ಕೃತಿಕ ಸಮಾರಂಭ ಕಾರ್ಯಕ್ರಮ. ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೇಳಿಕೆ. ಮುಂದಿನ ವಾರ್ತಾಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.